ಈಗ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಚರಿತ್ರೆಯನ್ನು ತಿಳಿಯೋಣ. ಹಿಂದೆ ದಕ್ಷ ಮಹಾರಾಜನು ತನಗೆ ಇಷ್ಟವಿಲ್ಲದಿದ್ದರೂ ತನ್ನ ಮಗಳಾದ ಸತಿಯ ಅಪೇಕ್ಷೆಯಂತೆ ಶಿವನಿಗೆ ಕೊಟ್ಟು ಅವಳನ್ನು ವೈಭವದಿಂದ ಮದುವೆ ಮಾಡಿದನು. ಪರಶಿವನು ಸತಿಗೆ ಜ್ಞಾನದ ಮಾರ್ಗ ಮತ್ತು ಭಕ್ತಿಯ ಮಾರ್ಗದ ಬಗ್ಗೆ ಬೋಧಿಸಿದನು. ಒಮ್ಮೆ ದಕ್ಷ ಮಹಾರಾಜನು ಲೋಕ ಕಲ್ಯಾಣಾರ್ಥ ಪ್ರಯಾಗದಲ್ಲಿ ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ದನು. ಬ್ರಹ್ಮ ವಿಷ್ಣು ಮತ್ತು ಎಲ್ಲ ದೇವರುಗಳನ್ನು ಮಹರ್ಷಿಗಳನ್ನು ಆಹ್ವಾನಿಸಿದ್ದನು. ಆದರೆ ಶಿವನನ್ನು ಮಾತ್ರ ಆಹ್ವಾನಿಸಿರಲಿಲ್ಲ. ಇದನ್ನು ತಿಳಿದ ಸತಿಯು ಕೋಪಗೊಂಡು ತನ್ನ ತಂದೆ ದಕ್ಷ ಮಹಾರಾಜನು ತನ್ನ ಪತಿಯನ್ನು ಇಂತಹ ಲೋಕ ಕಲ್ಯಾಣದ ಮಹಾಕಾರ್ಯಕ್ಕೆ ಕರೆಯದೆ ಅವಮಾನಿಸಿದ್ದಾನೆ, ಈ ರೀತಿ ಕೆಟ್ಟದಾಗಿ ನಡೆದುಕೊಂಡ ತನ್ನ ತಂದೆ ದಕ್ಷ ಮಹಾರಾಜನನ್ನು ಈ ವಿಚಾರವಾಗಿ ಕೇಳಲು ಪರಶಿವನ ಅನುಮತಿಯನ್ನು ಪಡೆದು ಶಿವನ ಅಂಗರಕ್ಷಕರು, ಋಷಿಗಳು ಮತ್ತು ನಂದೀಶ್ವರ ಸಮೇತ ಅಲ್ಲಿಗೆ ಬರುತ್ತಾಳೆ. ದಕ್ಷ ಮಹಾರಾಜನಿಗೆ ಕೈಮುಗಿದು ಸತಿಯು ತನ್ನ ಪತಿಯಾದ ಪರಶಿವನನ್ನು ಮಹಾಕಾರ್ಯಕ್ಕೆ ಏಕೆ ಕರೆಯಲಿಲ್ಲ ಎಂದು ಪ್ರಶ್ನಿಸಿದಳು. ಇದಕ್ಕೆ ದಕ್ಷ ಮಹಾರಾಜನು ಕೋಪದಿಂದ ಶಿವನನ್ನು ಬೈದು ಅವಹೇಳನದ ಮಾತುಗಳನ್ನಾಡಿ ಎಲ್ಲರ ಮುಂದೆ ಸತಿಯನ್ನು ಅವಮಾನಿಸಿದನು. ಅವಮಾನಿತಳಾದ ಸತಿಯು ತಂದೆ ದಕ್ಷ ಮಹಾರಾಜನಿಗೆ ನೀನು ನರಕಕ್ಕೆ ಹೋಗು ಎಂದು ಶಾಪವಿತ್ತು ಉರಿಯುತ್ತಿದ್ದ ಹೋಮದ ಅಗ್ನಿಗೆ ಪ್ರವೇಶಿಸಿ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾನೆ. ಇದರಿಂದ ಕೋಪಗೊಂಡ ಸತಿಯ ಅಂಗರಕ್ಷಕರು ಮತ್ತು ಋಷಿಗಳು ದಕ್ಷನ ಸೈನಿಕರ ಮೇಲೆ ಬಿದ್ದರು. ಇದನ್ನು ನೋಡುತ್ತಿದ್ದ ಭೃಗು ಮಹರ್ಷಿಯು ಹೋಮಕ್ಕೆ ಹವಿಸ್ಸನ್ನು ಸುರಿದನು. ಇದರಿಂದ ಸಾವಿರಾರು ಸೈನಿಕರು ಹುಟ್ಟಿಕೊಂಡು ಶಿವನ ಅಂಗರಕ್ಷಕರ ಮೇಲೆ ಎರಗಿದರು. ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಅಂಗರಕ್ಷಕರು ಮತ್ತು ಋಷಿಗಳು ಕೈಲಾಸಕ್ಕೆ ಬಂದು ಶಿವನಲ್ಲಿ ನಡೆದುದನ್ನು ವಿವರಿಸಿದರು. ಇದರಿಂದ ಕೋಪಗೊಂಡು ರೌದ್ರನಾದ ಶಿವನು ತನ್ನ ತಲೆಯಲ್ಲಿ ಕಟ್ಟಿದ್ದ ಮುಡಿಯನ್ನು ಬಿಚ್ಚಿ ಶಿಖರದ ಹುಡಿಗೆ ಬಡಿದನು. ಇದರಿಂದ ಲೋಕವೇ ನಡುಗಿ ಭೀಕರ ಶಬ್ದದೊಂದಿಗೆ ಶಿಖರವು ಎರಡು ಭಾಗವಾಯಿತು. ಒಂದು ಭಾಗದಿಂದ ಶ್ರೀ ವೀರಭದ್ರನು, ಮತ್ತೊಂದು ಭಾಗದಿಂದ ಶ್ರೀ ಮಹಾಕಾಳಿಯು ಹುಟ್ಟಿದರು. ಶ್ರೀ ವೀರಭದ್ರನು ಶಿವನ ಮುಂದೆ ಶಿರವಾಗಿ ನಿಂತನು. ಶಿವನು, ಎಲ ಈ ವೀರಭದ್ರನೇ, ಈಗಿಂದೀಗಲೇ ಹೋಗಿ ದಕ್ಷನನ್ನು ಸಂಹಾರ ಮಾಡು ಎಂದು ಆಜ್ಞಾಪಿಸಿದನು. ಶ್ರೀ ವೀರಭದ್ರನು ತನ್ನ ದೊಡ್ಡ ಸೈನ್ಯದೊಂದಿಗೆ ಮಹಾಕಾಳಿಯೊಂದಿಗೆ ದಕ್ಷನೊಂದಿಗೆ ಯುದ್ಧ ಮಾಡಿದನು. ದಕ್ಷನ ಸೈನ್ಯವು ಸೋತಿತು. ಹೇಗೋ ತಪ್ಪಿಸಿಕೊಂಡ ದಕ್ಷನು ವಿಷ್ಣುವಿನ ಬಳಿ ಬಂದು ರಕ್ಷಿಸುವಂತೆ ಬೇಡಿಕೊಂಡನು. ವಿಷ್ಣು ದಕ್ಷನನ್ನು ರಕ್ಷಿಸುತ್ತೇನೆಂದು ಹೇಳಿದನು. ಇದರಿಂದ ವಿಷ್ಣು ಮತ್ತು ವೀರಭದ್ರನ ನಡುವೆ ಭೀಕರವಾದ ಯುದ್ಧ ನಡೆಯಿತು. ವೀರಭದ್ರನ ಕೈ ಮೇಲಾಗಿ ವಿಷ್ಣು ಸೋಲುವ ಹಂತಕ್ಕೆ ಬಂದಾಗ ಮಾಯವಾದನು. ಅನಂತರ ವೀರಭದ್ರನು ಜಿಂಕೆಯ ರೂಪ ತಾಳಿ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದ ದಕ್ಷನನ್ನು ಹಿಡಿದು ದಕ್ಷನ ಶಿರವನ್ನು ಕಿತ್ತು ಹೋಮದ ಅಗ್ನಿಗೆ ಎಸೆದನು. ದಕ್ಷನ ತಲೆಯು ಹೋಮದಲ್ಲಿ ಉರಿದು ಬೂದಿಯಾಯಿತು. ಶ್ರೀ ವೀರಭದ್ರನಿಂದ ದಕ್ಷನ ಸಂಹಾರವಾದ ನಂತರ ಬ್ರಹ್ಮ, ವಿಷ್ಣು ಮತ್ತು ಎಲ್ಲ ದೇವಾನುದೇವತೆಗಳು ಕೈಲಾಸಕ್ಕೆ ಬಂದು ದಕ್ಷನ ತಪ್ಪನ್ನು ಮನ್ನಿಸುವಂತೆ ಶಿವನನ್ನು ಪ್ರಾರ್ಥಿಸಿಕೊಂಡರು. ಇದರಿಂದ ಸಂತುಷ್ಟನಾದ ಕರುಣಾಮೂರ್ತಿ ಪರಶಿವನು ದಕ್ಷನ ಶಿರವಿಲ್ಲದ ದೇಹಕ್ಕೆ ಕುರಿಯ ಶಿರವನ್ನು ಇಟ್ಟು ಜೀವದಾನ ಮಾಡಿದನು. ಬದುಕಿ ಬಂದ ದಕ್ಷನು ಶಿವನಿಗೆ ಶಿರವಾಗಿ ನಮಿಸಿ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಬೇಡಿದನು. ಶಿವನು ದಕ್ಷನನ್ನು ಕ್ಷಮಿಸಿ ಕೈಲಾಸಕ್ಕೆ ನಡೆದನು. ಮುಂದೆ ಸತಿಯು ಪರ್ವತರಾಜನ ಮಗಳಾಗಿ ಜನಿಸಿ ಪಾರ್ವತಿ ಎನಿಸಿಕೊಂಡಳು. ಶಿವನ ಕೈ ಹಿಡಿದು ಕೈಲಾಸಪುರವನ್ನು ಸೇರಿದಳು. ಶಿವ ಪಾರ್ವತಿಯರು ಒಂದಾಗಿ ಲೋಕ ಕಲ್ಯಾಣದಲ್ಲಿ ನಿರತರಾದರು. ಶಿವನಿಗೆ ಸಹಾಯ ಮಾಡಿದ ಶಿವನ ಅಂಶಜನಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ಭುವಿಯಲ್ಲಿ ಪೂಜಿತನಾಗುತ್ತಿದ್ದಾನೆ. ಶಿವಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಿದ್ದಾನೆ.